ಸಾರಿ 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 ಆಂಟಿ, ಸಾರಿ ಸಾರಿ ಗೊತ್ತಾಗ್ಲಿಲ್ಲ. ಸುಂದರವಾಗಿದ್ರೆ ಸಾಲದು, ನಮ್ಮ ಹುಷಾರಲ್ಲಿ ನಾವ್ ಇರ್ಬೇಕು. ಸಾರಿ ಅಂತ ಕೇಳಿದ್ನಲ್ಲ ಆಂಟಿ. ಆಯ್ತು, ಕ್ಷಮಿಸಿದೀನಿ. ಯಾಕೆ ಇಷ್ಟು ಗಾಬರಿ ಓಡ್ ಬರ್ತಿದ್ಯಾ? ಆಂಟಿ, ಯಾರೋ ಒಬ್ಬ ಪೋಲಿ ಹುಡುಗ ಅಟ್ಟಿಸ್ಕೊಂಡ್ ಬಂದ್ಬಿಟ್ಟ, ಅದಕ್ಕೆ ಓಡ್ ಬರ್ತಾ ಇದ್ದೆ. ನೀವ್ ದೇವಸ್ಥಾನದಿಂದ ಬರ್ತಿದ್ರೋ ಏನೋ, ನಿಮಗ್ ಡಿಕ್ಕಿ ಹೊಡೆದ್ಬಿಟ್ಟೆ. ಸಾರಿ ಆಂಟಿ, ನನ್ ಟೈಮೇ ಸರಿಗಿಲ್ಲ. ಇನ್ನು ಅದೇನೇನ್ ಕಾದಿದ್ಯೋ ಏನೋ. ನೀನ್ ಈ ರೀತಿ ಬಟ್ಟೆ ಹಾಕೊಂಡ್ ರಸ್ತೆಗ್ ಬಂದ್ರೆ ಹುಡುಗರು ನಿನ್ ಹಿಂದೆ ಬೀಳದೆ ಇರ್ತಾರ? ನಂತರ ಲಕ್ಷಣವಾಗಿ ಸೀರೆ ಉಟ್ಕೊಂಡ್ರೆ ಗಂಡ ಕೂಡ ಹಿಂದೆ ಬೀಳಲ್ಲ. ಸೀರೆ ಏನೋ ಉಟ್ಕೋಬಹುದು, ಆದ್ರೆ ನಂಗೆ ನೆರಿಗೆ ಹಿಡಿಯೋದಕ್ಕೆ ಬರೋದಿಲ್ಲ. ಅದಕ್ಕೆ ಜನ ಇಡಕ್ಕಾಗಲ್ಲ ಬಿಡು. ನಾನಿರೋದು ಅಮೆರಿಕಾದಲ್ಲಿ, ಕೆಲ್ಸದ ಮೇಲೆ ಇಲ್ಲಿಗೆ ಬಂದಿದ್ದೆ. ಇವತ್ತು ಹೊರಡ್ಬೇಕಾಗಿತ್ತು, ಆದ್ರೆ ಮೂರ್ ದಿನ ಫ್ಲೈಟ್ ಇಲ್ವಂತೆ. ಏರ್ಪೋರ್ಟ್ ನಲ್ಲಿ H1N1 ಅಂತ ಚೆಕಪ್ ಮಾಡ್ತಾ ಇದ್ರು, ನನಗೂ ಬಂದ್ಬಿಟ್ರೆ ಕಷ್ಟ ಅಂತ ಓಡ್ ಬಂದ್ಬಿಟ್ಟೆ. ಇವಾಗ ಎಲ್ಲಿರೋದೋ ಏನ್ ಮಾಡೋದು ಒಂದು ಗೊತ್ತಾಗ್ತಿಲ್ಲ ಆಂಟಿ. ಮತ್ತೆ ಎಲ್ಲಿದ್ಯಾ? ಹೋಟ್ಲಲ್ಲಿ ಇದ್ದೆ ಆಂಟಿ. ಆದ್ರೆ ಹೋಟ್ಲಲ್ಲಿ ಹುಡುಗಿ ಇರೋದು ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತಲ್ಲ. ಪೋಲಿ ಹುಡುಗರು ಕಾಟ, ಅದಕ್ಕೆ ಹೋಟ್ಲ್ ಬಿಟ್ಟು ಓಡ್ ಬಂದ್ಬಿಟ್ಟೆ. ಮೂರ್ ದಿನ ಎಲ್ಲಾದ್ರೂ ಇರ್ಬೇಕಲ್ಲ. ಅದಕ್ಕೆ ಯಾಕಮ್ಮ ಯೋಚನೆ ಮಾಡ್ತೀಯ? ಇನ್ ಮೂರ್ ದಿನ ಅಷ್ಟೇ ತಾನೇ, ನೀನ್ ಅಮೆರಿಕ ಹೋಗೋವರೆಗೂ ನಮ್ಮ ಮನೇಲೆ ಇರು. ಥ್ಯಾಂಕ್ ಯು ಆಂಟಿ. ಆದ್ರೆ ನಿಮ್ಗೆ ಯಾಕೆ ತೊಂದ್ರೆ? ಯಾವ್ದಾದ್ರೂ PG ಅಕಾಮಡೇಶನ್ ಇದ್ರೆ ನೋಡಿ, ದಿನಕ್ಕೆ 1,000 ಕೊಡೋಕು ನಾನ್ ರೆಡಿ. 1,000 ರೂಪಾಯಿ ನಮ್ಮನೇಲೆ ಇರು ಅಂತ ಹೇಳಿದ್ನಲ್ಲ, ಮತ್ತೆ ಯಾಕೆ PG? ನಿನ್ನ ನಾನೇ ನೋಡ್ಕೊಳ್ತೀನಿ. ಆದ್ರೆ ಒಂದ್ ಕಂಡೀಷನ್, ನಮ್ಮ ಯಜಮಾನರ ಜೊತೆ ಜಾಸ್ತಿ ಮಾತಾಡಬಾರ್ದು. ಗೊತ್ತಲ್ಲ ಗಂಡಸರ ಬುದ್ಧಿ. ಗೊತ್ತು ಆಂಟಿ, ಆ ಹೋಟ್ಲ್ ಓನರ್ ಏನ್ ಮಾಡ್ಬಿಟ್ಟ ಗೊತ್ತಾ? ಏನ್ ಮಾಡ್ದ? ಅವ್ನ ಹೆಂಡತಿ ಹೋಟೆಲ್ ಮ್ಯಾನೇಜರ್ ಆಗಿದ್ಲು, ನಾನು ಆ ಹೋಟ್ಲ್ ಹೋಗಿದ ತಕ್ಷಣ ಅವಳನ್ನ ಕೆಲ್ಸದಿಂದ ಡಿಸ್ಮಿಸ್ ಮಾಡ್ಬಿಟ್ಟ. ಬಸವಣ್ಣ, ಯಾಕೋ ಇವತ್ತು ನನ್ನ ಪ್ರೀತಿನ ಪರೀಕ್ಷೆ ಮಾಡೇ ಬಿಡ್ಬೇಕು ಅನ್ಸಾಕತ್ತೈತಿ. ಹಲೋ ವೇದವ್ರ, ನಾನ್ ರೀ ಶುಭು ಸುಬ್ರಹ್ಮಣ್ಯ. ಯಾಕೆ ಫೋನ್ ಮಾಡಿದ್ದು? ವೇದವ್ರ, ನೀವು ಮುಂದಿದ್ದ ಒಂದು ಪ್ರಶ್ನೆ ಕೇಳ್ಬೇಕು ಅನ್ಸತಿ, ಆದ್ರೆ ಆಗಂಗಿಲ್ಲ, ಅದಕ್ಕೆ ಫೋನ್ ಮಾಡೀನಿ. ಏನದು ನಿನ್ನ ಪ್ರಶ್ನೆ? ಬೂದನಗುಡ್ಡದ ಬಸವಣ್ಣನ ಮೇಲೆ ಆಣಿ ಮಾಡಿ ಹೇಳ್ರಿ, ನಿಮ್ಗೆ ನನ್ನ ಮೇಲೆ ಪ್ರೀತಿ ಇಲ್ಲ? ಹೀಗೆ ತರಲೆ ಮಾಡಿದ್ರೆ ತರಲೆ ಸುಬ್ಬ ಅಂತ ರೇಡಿಯೋ ಅನೌನ್ಸ್ ಮಾಡ್ಬಿಡ್ತೀನಿ. ಮಾಡ್ರಿ, ಬೇಡ ಅನ್ನಂಗಿಲ್ಲ, ಆದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ರಿ. ನೀನೇ ಸೀರಿಯಸ್ ಆಗಿ ಯೋಚನೆ ಮಾಡು, ನಾನು ಏನನ್ನ ಪ್ರೀತಿಸೋಕೆ ಸಾಧ್ಯನಾ? ಸೂರ್ಯಕಾಂತಿ ಕೊತ್ತಂಬರಿ ಸೊಪ್ಪನ್ನ ಇಷ್ಟಪಟ್ರೆ ಏನ್ ಫಲ? ಆದ್ರೆ ಕೊತ್ತಂಬರಿ ಸೊಪ್ಪು ಸೂರ್ಯಕಾಂತಿ ಸುತ್ತಲೂ ಕಾಂಗ್ರೆಸ್ ಗಿಡ ಬೆಳಕ್ ಬಿಡಂಗಿಲ್ಲ. ಸುಬ್ಬ, ತಮಾಷೆ ಮಾಡ್ಬೇಡ್ವೋ. ಮತ್ತಿನ್ನೇನ್ರಿ ವೇದವ್ರ, ನಾ ನಿಮ್ಮನ್ನ ನನಗಿಂತ ಹೆಚ್ಚಿಗೆ ಬಿರುದಿಸ್ತೀನಿ, ಆದ್ರೂ ನೀವು ಕ್ಯಾರಿ ಅನ್ನಂಗಿಲ್ಲ. ಸುಬ್ಬ, ನಾನು ಇಷ್ಟಪಡೋ ಹುಡುಗ ಹೀರೋ ಹೀರೋ ತರ ಇರ್ಬೇಕು. ನನ್ನ ಕ್ವಾಲಿಟೀಸ್ ಇಲ್ಲ ಬಿಡು. ಒಂದ್ ಕೆಲ್ಸ ಮಾಡು, ನನ್ ವಯಸ್ಸಿನ ಹುಡುಗಿಯರ ಹತ್ರ ಹೀರೋ ಅನ್ನಿಸ್ಕೋ, ಆಮೇಲೆ ನಾನು ನಿನ್ಗೆ ಐ ಲವ್ ಯು ಅಂತೀನಿ. ಹಲೋ ಸುಬ್ಬು, ಯಾರೋ ಗೆಸ್ಟ್ ಬಂದಿದ್ದಾರೆ, ಗೆಸ್ಟ್ ರೂಮ್ ಕ್ಲೀನ್ ಮಾಡ. ಹೋಗಕ್ಕ ಯಾರ್ಯಾರನ್ನ ಕರ್ಕೊಂಬರ್ಕೊಂತೆ? ಈ ಮನೆ ನಂದೋ ನಿಂದೋ? ನಂದು ಅಲ್ಲ ನಿಂದು ಅಲ್ಲ, ಮಾಮಂದೆ. ಅವ್ರು ನನ್ ಗಂಡನ ನಿನ್ ಗಂಡನ? ಸುಮ್ಮನೆ ತಲೆ ಕೆಡಿಸ್ಬೇಡ, ನಾ ನಾಳೆ ಕ್ಲೀನ್ ಮಾಡ್ತೀನಿ. ಕಾಂಚನ ಒಳಗಡೆ ಬರಮ್ಮ. ಅವನಿಗೆ ಸಂತೋಷ ಆದಾಗ ಈ ರೀತಿ ನಗ್ತಾ ಇರ್ತಾನೆ. ಅಕ್ಕ ಇವ್ರೇ ಗೆಸ್ಟೇ, ಕರ್ಕೊಂಬಂದ್ ಚಲೋ ಮಾಡಿದ್ ಬಿಡ ಅಕ್ಕ, ಒಬ್ಬಕ್ಕೊಬ್ರು ಹೆಲ್ಪ್ ಮಾಡ್ಬೋದ. ಆಂಟಿ, ಯಾರು ಈ ಪಾಪು? ನಾ ಪಾಪು ಅಲ್ರಿ, ಸುಬ್ಬು ಸುಬ್ರಹ್ಮಣ್ಯ. ಹೌದಾ? ನನ್ಗೆ ಸುಬ್ರಹ್ಮಣ್ಯ ಅಂದ್ರೆ ತುಂಬಾ ಇಷ್ಟ. ಸುಬ್ಬು, ಇವತ್ ರೂಮ್ ಕ್ಲೀನು? ಈ ಸದ್ಯ ಮಾಡ್ತಾನೆ. ಏನ್ ಸುಬ್ಬು ಇಲ್ಲಿ? ನಿಮ್ ಕುಡಿಯಕ್ ನೀರ್ ತಂದ್ಕೊಳ್ಳೇನ್ರಿ? ಥ್ಯಾಂಕ್ಸ್, ನಾ ಹತ್ರ ವಾಟರ್ ಬಾಟ್ಲ್ ಇದೆ. ಜಳಕ ಮಾಡಕ್ ನೀರ್ ಕಾಸ್ಕೊಳ್ಳೇನ್ರಿ? ಥ್ಯಾಂಕ್ಸ್. ಬಿಸಿನೀರ್ಗೆ ಬಾತ್ರೂಮ್ ಅಲ್ಲಿ ಗೀಸರ್ ಇದೆ. ಯಾಕೋ ಸೆಕೆ ಬಹಳ ಆಗತೈತಿ, ಬಿಸಿ ನೀರ್ ತಂದ್ಕೊಳ್ಳೇನ್ರಿ? ಥ್ಯಾಂಕ್ಸ್, ನಾ ಹತ್ರ ಹ್ಯಾಂಡ್ ಫ್ಯಾನು ಇದೆ. ನಿಮ್ಗೆ ಏನ್ ಬೇಕಂದ್ರೆ ನನ್ನ ಕೇಳ್ರಿ. ಅತಿಥಿ ದೇವೋ ಭವ ಅಂತ ಹೇಳಿ ನಮ್ಮ ಅಪ್ಪಾಜಿ ಹೇಳ್ಕೊಟ್ಟಾರ. ನೀವು ದೇವರು, ನಾ ಪೂಜಾರಿ. ಹೌ ಸ್ವೀಟ್. ಅಲ್ಲೇನ ಮಾಡ್ತಿದ್ಯಾ? ಹೋಗಿ ಗಿಡದಾಗ ನೀರ್ ಹಾಕೋ. ಇವತ್ ಗಿಡಗಳಿಗೆ ರಜೆ ಹಾಕ, ಹೋಗು ಅಂದೆ. ಯಾತಕರಮ್ಮ ಇಷ್ಟೊಂದು ಖುಷಿಯಾಗಿದ್ಯಾ? ನಮ್ಮ ಮನೆಗೆ ಯಾರೋ ಗೆಸ್ಟ್ ಬಂದಾರಮ್ಮ. ಗೆಸ್ಟ್ ಇದೇ ಆಗೋಯ್ತಲ್ಲ, ಯಾರ್ಯಾರೋ ಕರ್ಕೊಂಬಂದು ಮನೆ ತುಂಬಿಸ್ಕೊಳ್ಳೋದು, ಆಮೇಲೆ ಖರ್ಚು ಜಾಸ್ತಿ ಅಂತ ಒದ್ದಾಡೋದು. ಈ ಮನೆಗೆ ಯಾವ ಗೆಸ್ಟ್ ಬರೋ ಹಾಗಿಲ್ಲ. ಮತ್ತೆ ಗುಂಡನವ್ರೆ,
ಇವನು ಪರಮ ನನ್ಗೆ ಎಷ್ಟು ಕಣ ಬೇಡ ಅಂದ್ರೆ ಬರ್ತಾನೆ ಇವನು ಬರ್ಬೋದು ಅಲ್ಲ ಕಣ ನೀನು ಕೈಲಾಸ ಏನು ಪರಪ್ಪನ ಚಿತ್ರ ನಾನು ಹಿಂಗಂದಿದ್ದೀರಿ ಗುಂಡನವ್ರೆ ಆಮೇಲೆ ನಾನು ಒಪ್ಕೊಂಡ್ಬಿಟ್ಟೆ ಬೇಕಂದ್ರೆ ಹೋಗಿ ನೋಡ್ರಿ ನಾನು ಯಾಕೆ ಹೋಗಿ ನೋಡ್ಲೆ ಪುಟ್ಲಾರಿ ನಿಮ್ಮ ಮನೆಗೆ ಸ್ನಾನಕಪ್ಪ ನೋಡ್ಲೆ ಬೇಕಾದ್ರೆ ಹೋಗಿ ನೋಡು ಬೇಕಂದ್ರೆ ನನ್ನ ಕರ್ಸ್ಲೇನ್ರಿ ಯಾರು ಗೊತ್ತಿಲ್ಲ ಮಾಮ ದಿನಕ್ಕೆ 1,000 ರೂಪಾಯಿ ಬಾಡಿಗೆ ಕೊಡ್ತಾರಂತೆ ದಿನಕ್ಕೆ 1,000 ಹಾಗಾದ್ರೆ ಸಾವುಕಾರನೇ ಇರ್ಬೇಕು ಸಾವುಕಾರಲ್ಲ ಸಾವುಕಾರಣಿ ಹಾಯ್ ಯಾರು ನಾನು ಕಾಂಚನ ಕಾಂಚನ ಯೋರು ನಮ್ಮನೆ ಗೆಸ್ಟ್ ನಾನು 3 ದಿನ ನಿಮ್ಮನೇಲಿ ಇರಬೇಕು ಅಂತ ಬಂದಿದ್ದೀನಿ ಆಗ್ಬೋದಲ್ವಾ ಬರೀ 3 ದಿನನ ನಿಮ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ನೀವು ಇಲ್ಲಿ ಇರಬಹುದು ಬೆಳದಿಗಳು ಭೂಮಿ ಬೀಳೋದನ್ನ ತಡೆಯಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ ರೀ ಥ್ಯಾಂಕ್ ಯು ಇನ್ ಫ್ಯಾಕ್ಟ್ ನಾನು ಇವತ್ತು ಅಮೆರಿಕಕ್ಕೆ ಹೊರಟಿದ್ದೆ ಆದ್ರೆ ಫ್ಲೈಟ್ ಕ್ಯಾನ್ಸಲ್ ಆಗೋಯ್ತು ನಮ್ಮ ತಂದೆ ತಾಯಿ ಅಮೆರಿಕಾಲೇ ಇರೋದು ನನಗಿನ್ನೂ ಮದುವೆನೇ ಆಗಿಲ್ಲ ನನಗೆ ಬ್ಯಾಂಗ್ಳೂರ್ ಹುಡುಗರು ಅಂದ್ರೆ ತುಂಬಾ ಇಷ್ಟ ನಿಮ್ಮಿಬ್ರಲ್ಲಿ ಈ ಮನೆ ಯಜಮಾನ್ರು ಯಾರು ನಾಟಿ ಈ ಮನೆ ಓನರು ತುಂಬಾ ಖುಷಿ ಪಡಬೇಡ ನಾನು ನಟ ಭಯಂಕರ ಪರಮೇಶ್ವರ ಎಷ್ಟೋ ನಾಟಕ ಸೀರಿಯಲ್ಲು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿ ನಾನು ಇವನು ಪರಮ ಮಿತ್ರ ಪಕ್ಕದ ಮನೆಯನ್ನು ಲಾಯರ್ ಗುಂಡಣ ಈ ಲಾಯರ್ ಗುಂಡಣ ಕರಿ ಕೊಟ್ಟು ಹಾಕೊಂಡು ಕೋರ್ಟ್ಗೆ ಬಲಗಾಲಿಟ್ಟು ಎಂಟ್ರಿ ಕೊಟ್ಟ ಅಂದ್ರೆ ವಿಚ್ಛೇದನ ಕೇಸು ಒಪ್ಪಂದಕ್ಕೆ ತಿರುಗುತ್ತೆ ಎಡಗಾಲಿಟ್ಟು ಎಂಟ್ರಿ ಕೊಟ್ಟ ಅಂದ್ರೆ ಒಪ್ಪಂದದ ಕೇಸು ವಿಚ್ಛೇದ ಅಧ್ಯಕ್ಷ ನೀನು ಎರಡು ಕಾಲು ಹಿಂದೆ ಇಟ್ಕೊಳಪ್ಪ ನನ್ನ ಹೆಸರು ಸುಬ್ಬು ಸುಬ್ರಹ್ಮಣ್ಯ ಆಗಲೇ ಹೇಳಿ ಮರಿಬಾರ್ದಂತ ಇನ್ನೊಂದ್ಸಲ ಹೇಳಕತ್ತೀನಿ ನೀವು ಸುಬ್ರಹ್ಮಣ್ಯ ಅಂದ್ರೆ ಮಾತಾಡ್ತದ ಮೊದಲು ಹೌದು ಎಷ್ಟು ಪ್ರೀತಿಯಿಂದ ಮಾತಾಡ್ಸ್ತೀರಾ ಬ್ಯಾಂಗ್ಳೂರ್ ಬಾಯ್ಸ್ ಅಂದ್ರೆ ಭಾವನೆ ತುಂಬಿ ಮಾತಾಡ್ತಾರೆ ಆದ್ರೆ ಅಮೆರಿಕಾಲ್ ಹಾಗಲ್ಲ ಎಲ್ಲ ಆರ್ಟಿಫಿಷಿಯಲ್ ಒಂದ್ ಎಮ್ಮೆ ಸಿಕ್ಕಿದ್ರು ಪ್ಲೀಸ್ ಟು ಮೀಟ್ ಯು ಮಿಸ್ಟರ್ ಬಫೆಲೋ ಅಂತಾರೆ ನಾನು ಮೊನ್ನೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೋಗಿದ್ದೆ ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಚೆಕ್ ಏನು ಮಾಡೋಕ್ಕಾಗ್ಲಿಲ್ಲ ಸಿಗಾಕೊಂಡ್ಬಿಡ್ತಾ ಇದ್ದೆ ಇರಾನ್ಗೆ ಹೀರೋಯಿನ್ ತೊಗೊಂಡು ಹೋಗ್ತಿದ್ದವನು ಸಿಕ್ಕಾಕೊಂಡಿದ್ದಾನೆ ಪೊಲೀಸರು ಇಟ್ಕೊಂಡು ಸಕ್ಕಲಾಗಿ ವರ್ಕ್ ಮಾಡಿದ್ದಾರೆ ನಾನು ಹೆಂಗೋ ತಪ್ಪಿಸ್ಕೊಂಡು ಬಂದೆ ಇಲ್ಲೊಂದು ಕಡೆ ಬಂದು ಸೇರ್ಕೊಂಡಿದ್ದೀನಪ್ಪ ಇಬ್ಬರು ಗುಬಾಲ್ಗಳು ಚೊಲ್ ಸುರಿಸ್ತಾರೆ ಮೇಲೆ ನೋಡಿ ತುಂಬ ಚೆನ್ನಾಗಿ ನೋಡ್ಕೋತಾರೆ ಡೋಂಟ್ ವರಿ ಒಂದು ವಾರ ಅಂತೂ ಮಿನಿಮಮ್ ಆರಾಮಾಗಿರ್ಬೋದು ಕಾಂಚನವರೇ ಒಂದ್ನಿಮಿಷ ನಾನು ಡ್ರೆಸ್ ಸರಿ ಮಾಡ್ಕೋತಾ ಇದ್ದೀನಿ ಪರವಾಗಿಲ್ಲ ನಾನು ಇಲ್ಲೇ ಕಾಯ್ತೀನಿ ಈಗ ನಾನು ಕಾಫಿ ಕೊಡ್ತೀನಿ ಕಣೋ ಮಂಕುರಮ್ಮ ನೀನ್ ಆಮೇಲೆ ಟಿಫನ್ ತಂದ್ಕೊಡ ಕಾಫಿ ಕೊಡೋದಕ್ಕೆ ನೀವೇ ಬಂದ್ಬಿಟ್ರಾ ನಾನು ಬರ್ಬೇಕಂತ ಮಾಡಿದೆ ರೀ ನಮ್ಮ ಮಾಮ ಬಂದ್ಬಿಟ್ಟ ಕಾಫಿ ಕೊಟ್ಟು ಹೋಗೋಣ ಅಂತ ಬಂದೆ ಥ್ಯಾಂಕ್ ಯು ವೆರಿ ಮಚ್ ಇದು ಸಿಗರೆಟ್ ವಸ್ತು ಬರ್ತಿದೆ ಅದು ನಾನು ಯೂಸ್ ಮಾಡೋ ಸೆಂಟು ಅದನ್ನು ಯೂಸ್ ಮಾಡಿದ್ರೆ ಸಿಗರೆಟ್ ಸೇರಿದ ಅನುಭವನೇ ಆಗುತ್ತೆ ಮಾರ್ಕೆಟ್ಗೆ ಎಂತೆಂಥ ಪ್ರಾಡಕ್ಟ್ಗಳು ಬಂದ್ಬಿಟ್ಟಿದೆ ಹೌದು ಸಿಗರೆಟ್ ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಸಿಗರೆಟ್ ಸೇದೋ ತುಟಿಗಳು ಹುಡುಗಿರ್ನ ಸೆಳೆಯೋದಿಲ್ವಂತೆ ಅದಕ್ಕೋಸ್ಕರನೇ ನಾನು ಆ ಪರ್ಫ್ಯೂಮ್ ಯೂಸ್ ಮಾಡ್ತಾ ಇರೋದು ನೀವ್ ಇದ್ದೀರಲ್ಲ ಅದಕ್ಕೂ ನೀವೇ ಇದ್ದೀರಲ್ಲ ಥ್ಯಾಂಕ್ ಯು
ಮಿಸ್ಟರ್ ಗೋಪಾಲ್. ಗೋಪಾಲ್ ಹಾಗಂದ್ರೆ? ನಂಗೆ ಯಾರ ಮೇಲೆ ತುಂಬಾ ಪ್ರೀತಿ ಬರುತ್ತೋ ಅವ್ರನ್ನ ಗೋಪಾಲ್ ಅಂತೀನಿ. ಅಂದ್ರೆ ನಾನು ನಿಮ್ಮ ಗೋಪಾಲ್. ಮನಸ್ ತಡಿತಾ ಇಲ್ಲ, ನಾನು ಒಂದ್ಸಲ ಹೋಗಿ ಬರ್ತೀನಿ. ಓಹ್ ಲಾಯರ್ ಸಾಹೇಬ್ರು, ಏನ್ ವಿಷಯ? ನೀವು ನಮ್ ಲಾಯರ್ ಕ್ಲಬ್ಗೆ ಒಂದ್ಸರಿ ಚೀಫ್ ಗೆಸ್ಟ್ ಆಗಿ ಬರ್ಬೇಕು. ಯಾಕಂದ್ರೆ ಅಲ್ಲಿರೋ ಹೊಸ ಲೈಬ್ರರಿ ಟೈಪ್ನ ನಿಮ್ ಕಲೆ ಕಟ್ ಮಾಡಿಸ್ಬೇಕು ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು ವೆರಿ ಮಚ್ ಗೋಪಾಲ್ ನಂಬರ್ ಟು. ಗೋಪಾಲ್ ನಂಬರ್ ಟು ಹಾಗಂದ್ರೆ ಏನು? ಅದೇನು ಅಂತ ನಿಮ್ ಫ್ರೆಂಡ್ನೇ ಕೇಳಿ ಅವರೇ ಹೇಳ್ತಾರೆ. ಯಾಕೆ ಖುಷಿ ಖುಷಿ ಆಗಿದ್ಯಾ? ಗೋಪಾಲ್ ಅಂದ್ರೆ ಅವ್ರು ಯಾರು ತುಂಬಾ ಇಷ್ಟಪಡ್ತಾರ ಅವ್ರನ್ನ ಗೋಪಾಲ್ ಅಂತ ಕರೀತಾರಂತೆ. ನಾನು ಗೋಪಾಲ್ ನಂಬರ್ ಟೂ ಅಂತ ಕಣ. ನಾನು ಗೋಪಾಲ್ ನಂಬರ್ ಒನ್. ಮಾಸ್ತ್ರ 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 ಅಸಲ್ ಪಿಸಲ್ ಕಾ ಕಮ್ಜಾ ಚಡ್ಗಾಯ್ ಮನತ್ ಪಡ್ಯಾಸ ಮುರ್ಗಿ ಅಂಡ ಕಾಯ್ಸ್ ಫಕ್ಕಿರ್ ರೇ ಅಂಟೆ ಬಿಸ್ತಿರ್ ಕಾಯ್ಸ್ ರೇ. ಶಿಶು ಪಶು ಅನ್ಬೇಡಮ್ಮ, ನಾ ನಿನ್ನ ಬಯಕ್ ಆಗೋದಿಲ್ಲ. ಏನನ್ನ ಇಷ್ಟೊಂದು ಟೆನ್ಷನ್ ಅಲ್ಲಿದ್ದೀರಾ? ನಮ್ ಸಾಹೇಬ್ರು ತಂಗಿಯಮ್ಮನ ಮನೆ ಹತ್ರ ಬಂದಾಗ ಟೆನ್ಷನ್ ಆಗ್ಬಿಡ್ತಾರೆ. ಒಂದು ದೊಡ್ಡ ಬಿಸಿ ಬಿಸಿ ಕಾಫಿ ಕೊಟ್ರೆ ನನ್ ಟೆನ್ಷನ್ ನಿನ್ಗೇನೋ ಗೊತ್ತು. ಕುಮಾರ್ ಅಂತ ಒಬ್ಬ ಸ್ಮಗ್ಲರ್ ಇದ್ದಾನಮ್ಮ, ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾನೆ. ಅವ್ನ್ ನನ್ನ ಕೈಗೆ ಸಿಗ್ತಾನೆ ಇಲ್ಲ. ಅವನು ನನಗೆ ಚಳ್ಳೆಣ್ಣ ದಾರವಾಗಿ ತರ ಡೈಲಿ ತಿನ್ನಿಸ್ತಾ ಇದ್ದಾನೆ. ಆ ಸ್ಮಗ್ಲರ್ನ ಹಿಡ್ಕೊಟ್ಟವ್ರು 50,000 ರೂಪಾಯಿ ಕೊಡ್ತೀವಿ ಅಂತ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಅನೌನ್ಸ್ ಮಾಡಿದ್ದಾರೆ. ಹೇಗಾದ್ರೂ ಮಾಡಿ ಹಿಡಿಲೇಬೇಕು. ಫೋಟೋ ನೋಡಮ್ಮ, ಇವ್ರ ಹೆಸರು ಕುಮಾರ್ ಅಂತ. ಇವ್ನ್ ಯಾವ್ದಾವ್ದೋ ಗೆಟಪ್ ಅಲ್ಲಿ ಇರ್ತಾನೆ. ಒಂದ್ಸರ್ತಿ ಮುತ್ಕೊಂಡ್ ಗೆಟಪ್ ಇದ್ರೆ ಇನ್ನೊಂದ್ಸರ್ತಿ ಶೇಕ್ ಗೆಟಪ್ ಅಲ್ಲಿ ಇರ್ತಾನೆ. ನನ್ ಮೇಲ್ಗಡೆ ಅಂತ ಎಷ್ಟ್ ಪ್ರೆಷರ್ ಇದೆ ಅಂದ್ರೆ, ನಮ್ ಸಾಹೇಬ್ರು ದಿವ್ಸಕ್ಕೆ 10 ಸಾರಿ ಸ್ನಾನ ಮಾಡ್ತಾರೆ. ದೊಡ್ಡ ಸಾಹೇಬ್ ಇವ್ರಿಗೆ ಅಷ್ಟೊಂದು ಉಗಿತಾರಲ್ಲ. ನನ್ನ ಬಗ್ಗೆ ಏನಾದ್ರು ಕೇಳಿದ್ರೇನ? ಎಲ್ಲಿ ಗೋಪಾಲ್ ನಂಬರ್ ಒನ್ ಅಂದ್ರೆ? ನಾನೇ ನಾನೇ ಗೋಪಾಲ್ ನಂಬರ್ ಒನ್. ಕಾಂಚನ ಬಂದಾಗಿಂದ ಮನೆ ಒಂಥರ ಕಳೆ ಕಟ್ಬಿಟ್ಟಿದೆ ಅಲ್ವಾ ನಮ್ಮ ಅಂಕುರಾಮ. ಹೌದು ಮಾಮ, ನಾನು ದಿವಸಕ್ಕೆ 2 ಸಲ ಅವ್ರ ರೂಮ್ ಕ್ಲೀನ್ ಮಾಡ್ತೀನಿ. ನಮ್ಮ ರೂಮನ್ನ ಈಗೇನು ಅರ್ಜೆಂಟ್ ಐತಿ, ಮುಂದಿನ ಅವ್ರು ಕ್ಲೀನ್ ಮಾಡಿದ್ರೆ ಹಾಕ್ಬಿಡೆ. ಅವ್ರಿಗೆ ಇಷ್ಟ ಅಂತ ಕೋಡ್ ಅಂತ ಬಿಸ್ಕೆಟ್ ತಂದಿ. ನಾನು ಕೊಡು ಮಾಮ, ನಾವು ರೂಮ್ನ ಇಟ್ಟಿರ್ತೀನಿ. ಯಾರು ತಂದಾರ ಅಂತ ಕೇಳಿದ್ರೆ ಗೋಪಾಲ್ ನಂಬರ್ ಒನ್ ಅಂತೀನಿ. ಐ ಲೈಕ್ ಯುವರ್ ಆಟಿಟ್ಯೂಡ್. ಗೋಡಂಬಿ ಬಿಸ್ಕಿಟ್ ಸೇರ್ತದಂತೇಳಿ ನಾನ ಪ್ಯಾಟಿಗೆ ಹೋಗಿ ನನ್ ಕಿಸಿದಂದ ರೊಕ್ಕ ಕೊಟ್ಟು ತಗೊಂಡ್ಬಂದಿನಿ. ಇದನ್ ತಿನ್ಬೇಕ ಮತ್ತ ಹುಡುಗರ ಕೊಡು ಪ್ಯಾಂಟ್ ಶರ್ಟ್ ಫೋಟೋ. ಅನುಮಾನನೇ ಇಲ್ಲ, ನಮ್ಮ ಮೋಸ ಹೋಗಿದೀವಿ. ಶಿಶು ಹತ್ರ ಈ ಫೋಟೋ ನೋಡಿದ್ದೆ. ಸುಮ್ಮನೆ ಇದ್ಬೇಡ, ನಿನ್ಗೆ ಏನು ಗೊತ್ತಿಲ್ಲ ಅನ್ಕೊಂಬಿಡು, ಮಾತಾಡಬೇಡ. ಇವನು ಹಿಡ್ಕೊಟ್ಟು 50,000 ರೂಪಾಯಿ ಗಿಟ್ಟಿಸ್ತೀನಿ. ರೀ ಇಲ್ಲಿ ಕುತ್ಕೊಂಡು ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಆರು ಕಾಂಚನ ಬಗ್ಗೆ ನಿಂಗೆ ಏನ್ ಅನ್ಸುತ್ತೆ? ಬಂಗಾರದಂತ ಹುಡುಗಿ. ಕಾಂಚನ ಅಂತ ಹೆಚ್ಚಿಟ್ಕೊಂಡವರೆಲ್ಲ ಬಂಗಾರ ಆಗಲ್ಲ. ಗೊತ್ತಾಯ್ತು, ಅವ್ರನ್ನ ಕೆನಕಕ್ಕೆ ಹೋಗಿ ಕೆನ್ನಗ್ ಹೊಡ್ಸ್ಕೊಂಡಿರ್ತೀರ. ನಾನಂತನಲ್ಲಮ್ಮ, ನಂಗೆ ಗೊತ್ತು ರೀ ನೀವು ತುಂಬಾ ಒಳ್ಳೆಯವರು, ಆದ್ರೆ ನಿಮ್ ಮನ್ಸು ಅವಾಗ ಅವಾಗ ಕೆಡ್ತಿರತ್ತ. ಕಾಂಚನ ಅವರೇ, ಬಾಗಿಲು ತೆಗ್ದಿತ್ತು ಅದಕ್ಕೆ ನಾಕ್ ಮಾಡಲಿಲ್ಲ. ಓ ಇಡ್ಲಿ, ಇಟ್ ಇಸ್ ಮೈ ಫೇವ್ರೆಟ್ ಡಿಶ್. ನನ್ನ ಹೆಂಡತಿ ಮಾಡಿದ್ದು. ಏನು ಏನು ಒದ್ದಾಡ್ತಾ ಇದ್ದೀರಾ? ಸುಂದರವಾದ ಹುಡುಗಿರು ಪಕ್ಕದಲ್ಲಿ ಕೂತ್ರೆ ಹೀಗೆಲ್ಲ ಆಗತ್ತೆ ಬಿಡಿ. ಗಂಡಸರ ಕಷ್ಟ ಹೆಣ್ಮಕ್ಳಿಗೆ ಗೊತ್ತಾಗಲ್ಲ. ಹಾಗೆ ನೀವು ಏನು ಬಿಸ್ನೆಸ್ ಮಾಡ್ತಿದ್ದೀರಾ? ಇಂಥದ್ದು ಅಂತೇನಿಲ್ಲ, ಈಗ ಸದ್ಯಕ್ಕೆ ಅಮೇರಿಕಾಲಿದ್ದೀನಿ, ಜಗತ್ತೆಲ್ಲ ಓಡಾಡ್ತಾ ಇರ್ತೀನಿ. ಪ್ರಪಂಚ ಎಲ್ಲ ಸುತ್ತಾ ಇರ್ತೀರಾ, ಹಾಗಿದ್ರೆ ನೀವು ತುಂಬಾ ಜೋರು ಬಿಡಿ. ಯಾವ ಬಿಸ್ನೆಸ್ ಬೇಕಾದ್ರೂ ಮಾಡ್ತೀರಾ? ಹೌದು, ಒಂದೊಂದ್ಸಲ ಡ್ರಗ್ಸ್ ಬಿಸ್ನೆಸ್ ಕೂಡ ಮಾಡ್ತೀವಿ. ಡ್ರಗ್ಸ್ ಬಿಸ್ನೆಸ್? ಡೋಂಟ್ ಮಿಸ್ಟೇಕ್ ಮೀ, ಡ್ರಗ್ಸ್ ಅಂದ್ರೆ ನೆಗಡಿ ಕೆಮ್ಮಿನ ಚೂರ್ಣದ ಪುಡಿ. ಮತ್ತೆ ಇನ್ನೇನ್ ಮಾಡ್ತೀರಾ? ನೋಟ್ ಪ್ರಿಂಟ್ ಮಾಡ್ತೀವಿ.
ನೋಟ್ಸ್ ಅಂದ್ರೆ ಮಕ್ಕಳು ಆಡ್ಕೊಳ್ಳೋದಕ್ಕೆ ಉಪಯೋಗಿಸ್ತಾರಲ್ಲ ಆ ನೋಟ್ಸ್. ಈಗ ನಿಮ್ಮ ಪರಿಚಯ ಪರಿಪೂರ್ಣ ಆಯ್ತು, ಬರ್ತೀನಿ ಮತ್ತೆ ಆಮೇಲೆ ಇಸ್ಕೊಳ್ತೀನಿ. ಓಕೆ, ಏನಾಯ್ತು? ಏನಿಲ್ಲ, ಅನುಮಾನ ಆಯ್ತು ಕಣ, ನೀನು ಹೇಳಿದ ಮೇಲೆ ನಿಜ ಅನಿಸ್ತಾ ಇದೆ. ಅವಳ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಟ್ಟಿದ್ದಕ್ಕೆ 50,000 ರೂಪಾಯಿ ನನಗೆ ಸಿಗ್ಬೇಕು. ಅವಳ ರೆಡ್ ಹ್ಯಾಂಡ್ ಆಗಿ ಹಿಡ್ದಿದ್ದು ನಾನಪ್ಪ, ಅವಳು ಮಾತಾಡೋದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಕೇಳಿಸ್ಕೊಳ್ಳಿ. ಇದು ದಾಖಲೆನಾ? ರೆಕಾರ್ಡ್ ಬಟನ್ ಒತ್ತೋದೇ ಮರ್ತು ಬಿಡ್ತೀನಿ. ಶಿಶು ಶಿಶು ಪಶು ಅನಬೇಡ ಅಮ್ಮ, ಇನ್ಸ್ಪೆಕ್ಟರ್ ಶಿಶುಪಾಲ್ IPS ಅನ್ನು. ಏನಾಯ್ತು ಕಾಣ್ತಾನ ಇಲ್ಲಮ್ಮ? ಬೆಳಿಗ್ಗೆನೆ ಅದೇನೋ ಕೆಲಸ ಇದೆ ಅಂತ ವೇದ ಜೊತೆ ಲಗೇಜ್ ತಗೊಂಡು ಹೋದ್ಲು. ಯಾಕೆ? ಅವ್ರ ಫ್ರೆಂಡ್ ರೂಮ್ ಹೋಗಿದ್ದಾಳೆ. ಮಾಮ ಮಾಮ ನೀನ ಕಾಪಾಡ್ಬೇಕು ಮಾಮ, ವೇದಾರ ಆಗಿದ್ದು ಹೋದ್ರೆ ತ್ರಾಸಕತ್ತೆ. ಯಾಕ್ರಿ ಗಾಬರಿ ಆಗಿದ್ದೀರಾ? ಇಲ್ಲಿ ಬಂದಿತ್ತು ಕಾಂಚನ ಅಲ್ಲಮ್ಮ, ಸ್ಮಗ್ಲರ್ ಕುಮಾರ್. ಇದು ನನ್ನ ಫ್ರೆಂಡ್ ಶಾಲಿನಿ ರೂಮು, ಇಲ್ಲಿ ನೀವು ಆರಾಮಾಗಿರ್ಬೋದು. ನಿಮ್ಮ ಆಕ್ಟಿವಿಟೀಸ್ ಜಾಸ್ತಿ ಅನ್ಸುತ್ತೆ, ಅದಕ್ಕೆ ಯಾವಾಗ್ಲೂ ಬಿಜಿ ಆಗಿರ್ತೀರಾ ಅಲ್ವಾ? ಹೌದು, ಯಾವಾಗ ಏನಾಗ್ಬಿಡುತ್ತೆ ಅನ್ನೋ ಭಯ ನಮಗೂ ಇರುತ್ತೆ. ನಂದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ವಾ, ಅದಕ್ಕೆ. ಹಾಯ್ ಗರ್ಲ್ಸ್. ಶಾಲಿನಿ ರೂಮ್ ಅಲ್ಲಿಲ್ಲ. ಶಾಲಿನಿ ಇಲ್ಲ ಅಂದ್ರೆ ಏನಂತೆ? ನೀನ್ ಶಾಲಿನಿ ಫ್ರೆಂಡ್ ವೇದ ತಾನೆ? ಹೌದು, ನೀವ್ಯಾರು? ಅದನ್ನ ಶಾಲಿನಿನೇ ಕೇಳು. ನಾನು ಯಾರು ಅಂತ ಈ ಕಾಂಚನಾಗೂ ಗೊತ್ತು. ಹಾ ಹೌದಾ? ಇಲ್ವಲ್ಲ, ನೀವ್ ಯಾರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಹೀಗೆ ಹೇಳ್ತಾ ಇದೀಯಾ? ನಾವಿಬ್ರು ಏರ್ಪೋರ್ಟ್ಗೆ ಹೋಗಿದ್ದು, ಜೊತೆಲಿ ಓಡಾಡಿದ್ದು, ಇಷ್ಟು ಬೇಗ ಮರ್ತು ಬಿಟ್ಟಿಯಾ? ಏರ್ಪೋರ್ಟಾ? ಅಯ್ಯೋ, ನೀವ್ ಯಾರು ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ನಿಮ್ ಹೆಸರು ನಿಜವಾಗ್ಲೂ ನಾನು ಯಾರು ಅಂತ ಗೊತ್ತಾಗ್ತಾ ಇಲ್ವಾ? ಇಲ್ಲ, ನನ್ನ ಹೆಸರು ಸುಮತಿ. ನೀವ್ಯಾಕೆ ಕಾಂಚನಾಗೆ ಕಾಲೇಜ್ ಡೇಸ್ನ ನೆನ್ಪು ಮಾಡೋಣ ಅಂತ ಬಂದೆ? ಎಕ್ಸ್ಕ್ಯೂಸ್ ಮೀ, ಇನ್ಸ್ಪೆಕ್ಟ್ರೆ, ನಾನು ಆಡೋ ಮಾತುಗಳನ್ನ ಕೇಳಿಸ್ಕೊಳ್ಳಿ. ನೀವ್ ಯಾರು ಅಂತ ನಿಜವಾಗ್ಲೂ ನಮಗೆ ಗೊತ್ತಾಗ್ಲಿಲ್ಲ. ನೀವ್ ಯಾಕೆ ಇಲ್ಲಿಗೆ ಬಂದಿದ್ದೀರಾ? ಕಾಂಚನ ಅವರೇ, ನೀವ್ ಇಷ್ಟು ದಿನ ಪರಮೇಶ್ವರ್ ಅವ್ರ ಮನೇಲಿ ಇದ್ರಲ್ಲ, ಇಡೀನಂತ ಯಾಕೆ ಇಲ್ಲಿಗೆ ಶಿಫ್ಟ್ ಆಗ್ಬಿಟ್ರಿ? ಅದು ನಾವ್ ಒಂದೇ ಜಾಗದಲ್ಲಿ ಇರೋದಕ್ಕೆ ಆಗೋದಿಲ್ಲ ನೋಡಿ. ಈಗಿನ ಕಾಲದ ಗಂಡಸ್ರನ್ನ ನಂಬೋದೇ ಕಷ್ಟ. ತುಂಬಾ ಚೆನ್ನಾಗಿ ಪರಿಚಯ ಮಾಡ್ಕೊಂಡು ನಂಬಿಸಿ ಮದ್ವೆ ಆಗ್ತೀನಿ ಅಂತ ಮೋಸ ಮಾಡಿ ಕೈಲಾಸ ತೋರಿಸ್ಬಿಡ್ತಾರೆ. ಕಾಂಚನ ಅವ್ರು ಇಲ್ಲೇ ಇರ್ತಾರೋ ಇಲ್ಲಿ ಬಂದು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡಿದ್ದಾಯ್ತಲ್ಲ, ಇಲ್ಲಿ ಬಂದಿದ್ದು ತುಂಬಾ ಒಳ್ಳೇದಾಯ್ತು. ನೈಸ್ ಮೀಟಿಂಗ್ ಯು. ಮನೇಲೆ ಡಿಸ್ಕೋತೆಕ್ಕ ಇದಕ್ಕೆಲ್ಲ ಲೈಸೆನ್ಸ್ ಇದೆಯಾ? ಎಲ್ಲನ್ನು ಸ್ಟೇಷನ್ ಎತ್ತಾಕೊಂಡಿರ. ನೋಡಪ್ಪ, ನನಗೆ 50,000 ರೂಪಾಯಿ ಬಹುಮಾನ ಕೊಡೋದಾದ್ರೆ ಸ್ಮಗ್ಲರ್ ಬಗ್ಗೆ ಹೇಳ್ತೀನಿ. ಸ್ಮಗ್ಲರ್ ಯಾರು ಅಂತ ಹೇಳ್ತೀಯಾ? ನಾನಂತ ಹೇಳಿದ್ನ, ನಮ್ಮಲ್ಲಿ ಒಬ್ಳು ಕಾಂಚನ ಅಂತ ಇದ್ದಾಳೆ ಅಂತ. ಅವ್ಳು ಹುಡುಗಿ ಇಲ್ಲಪ್ಪ, ಹುಡುಗ ಹೆಸರು ಕುಮಾರ್ ಅಂತ, ಅವನೇ ಸ್ಮಗ್ಲರ್. ಬೇಷ್, ಕಂಡಿಡ್ದಿದ್ಯಾ? ಆದ್ರೆ ನೀನ್ ಹೇಳಕ್ಕಿಂತ ಮುಂಚೆ ಬೇರೆಯವರು ರೆಡ್ ಹ್ಯಾಂಡ್ ಆಗ ಆ ಕುಮಾರ್ ಅನ್ನು ಹಿಡ್ಕೊಟ್ಟಿದ್ದಾರೆ. ಅವನು ಲಾಕಪ್ಪಲ್ಲಿ ಹಾಕಿದೀವಿ. 50,000 ರೂಪಾಯಿ ಬಹುಮಾನನು ಬೇರೆಯವರಿಗೆ ಹೋಗುತ್ತೆ. ಯಾರಿಗೆ? ಯಾರು ಕೊಡ್ತೀರಾ? ಬನ್ನಿಮ್ಮ ಒಳಗಡೆ. ನಾನೇ ಸ್ಮಗ್ಲರ್ನ ಕಂಡು ಹಿಡ್ದಿದ್ದು. ಅವನು ಸ್ಮಗ್ಲರ್ ಅಂತ ನನಗೆ ಗುಂಡಣ್ಣ ಹೇಳ್ದ. ಎಂತ ಮೋಸ ಮಾಡ್ದ ಅವ್ನು? ಯಾಕೆ ಹುಡುಗಿ ಹೇಳ್ಬೇಕಿತ್ತು? ಸ್ಮಗ್ಲರ್ ಕರ್ಕೊಂಡು ಬಂದು ನಾನು ಉಪಚಾರ ಮಾಡ್ದೋಳ. ನಾನು ಬಹುಮಾನ ಮಾತ್ರ ಗುಂಡನ ಫ್ರೆಂಡ್ಗೆ ಹೋಗ್ಬೇಕಾ? ದುರಾಸೆ ಬರ್ಬೇಸಿ ನಿಮ್ ಫ್ರೆಂಡು. ನನ್ ಬಾಯ್ ಫ್ರೆಂಡ್ ಪಾಯಿದ್ರೆ ಗ್ರಹಚಾರ ಬಿಟ್ಬಿಡ್ತೀನಿ. ಏನೇ ಮಾಡ್ತೀಯ ನೀನೇನೋ? ಹೌದು ಕಣ, ಆ ಸ್ಮಗ್ಲರ್ ಕುಮಾರ್ನ ಅಂದ್ರೆ ನಿನ್ ಕಾಂಚನ ಹೇಳ್ಕೊಟ್ಟಿದ್ದು ನಾನೇ. ಈ ಬಹುಮಾನ ಯಾರಿಗೆ ಕೊಡ್ತೀರಾ? ಬಹುಮಾನ ನಿಮಗ್ ಕೊಟ್ರೆ ಅವ್ರಿಗ್ ಬೇಜಾರು, ಅವ್ರಿಗ್ ಕೊಟ್ರೆ ನಿಮಗ್ ಬೇಜಾರು. ಅದಕ್ಕೆ ಬಹುಮಾನ ನಮ್ ಸಾಹೇಬ್ರೆ ಇಟ್ಕೋತಾರ.